Hello guys, welcome back to the new video. So even the video matte tumba important agirutte. So without any due nan direct and nanna screen na share martini. So we can get into the presentation. Ili bandiddaitu. So within a topic yenu anta nodidre, so ide topic 3 lifestyle changes can help you to be fit and cure diabetics. Yes, so tumba chanagidella. So mure muru lifestyle changes na nim life alli tagombandre, so neevu fit agi irbodu, aa ondu body na ange sustain madabodu. So neevu weight loss, fat loss idanella enadru try maartidre, ee muru changes na tagombanni. Ondu lifestyle changes maatrane, so idu maatra aldira yargadu diabetics alla idre, so sugar levels alla jaasti idre, so ee ondu vishayana follow maadidrane saaku. So you will be almost cure agibirutte. Okay, so adu reverse aago chances jaasti irutte. So everything depends upon the which food you eat antaralla, so adu matter agutte. So nee en tintira, so adu related age nimma ondu results annodu irutte. So adu yenu yen lifestyle changes estu simple agi maadkomboda anta kelidre, so that is what we are going to discuss in this video. Short and sweet agirutte. So innu channel na yaru subscribe maadilla andre, so ee tara valuable content nalla neevu miss maartirthira. So daily agi baruva ondu videos nalla neevu miss maartirthira. So adu nimge gothagbeku andre subscribe maadi, pakkadalla ondu bell icon irutte, ಸೊ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈ ತರ ವ್ಯಾಲ್ಯೂಬಲ್ ಆದ ಕಾಂಟೆಂಟ್ ಎಲ್ಲ ನಾನು ಪ್ರೊಡ್ಯೂಸ್ ಮಾಡ್ತಾ ಇರ್ತೀನಿ ವಿತೌಟ್ ಎನಿ ಡ್ಯೂ. ಸೊ ಡೈರೆಕ್ಟ್ ಆಗಿ ಈಗ ಟಾಪಿಕ್ ಹೋಗೋಣ. ಸೊ ಫಸ್ಟ್ ಥಿಂಗ್ ನೀವು ಮಾಡಬೇಕಾಗಿರೋ ವಿಷಯ ಏನು ಅಂದ್ರೆ, ಸೊ ಎಷ್ಟು ಜನ ಬೆಳಿಗ್ಗೆ ನಿಮ್ಮ ಒಂದು ಬ್ರೇಕ್ಫಾಸ್ಟ್ ಅಲ್ಲಿ ಏನೇನು ತಿಂತಿರ್ತೀರ ಅಂತ ಜಸ್ಟ್ ಜ್ಞಾಪಕ ಮಾಡ್ಕೊಳ್ಳಿ. ಸೊ ಎಲ್ಲ ಕಾರ್ಬೋಹೈಡ್ರೇಟ್ಸ್, ಕಾರ್ಬ್ ರಿಚ್ ಇರುವ ಒಂದು ವಿಷಯಗಳನ್ನ ತಿಂತಿರ್ತೀರ. ಸೊ ದೋಸೆ, ಇಡ್ಲಿ, ವಡೆ, ಮತ್ತೆ ರೈಸು, ಅದು ಇದು ಅಂತ ಪೊಂಗಲು, ಪುಳಿಯೋಗರೆ, ಮತ್ತೆ ಇನ್ನು ಏನೇನೆಲ್ಲ ವೆರೈಟಿ ವೆರೈಟಿ ಆಗಿರುತ್ತೆ. ಸೊ ಎಲ್ಲ ಒಂದು ಫುಡ್ನು ನೀವು ಒಂದು ನಿಮ್ಮ ಒಂದು ಬ್ರೇಕ್ಫಾಸ್ಟ್ ಅಲ್ಲಿ ಹಾಕೊಂಡಿರ್ತೀರ, ಅದನ್ನ ಹೆಲ್ತಿ ಅಂತ ಅದನ್ನ ತಿಂತಿರ್ತೀರ. ಸೊ ಕಂಟಿನ್ಯೂಸ್ ಆಗಿ ಅದ್ರ ತಿನ್ನೋದನ್ನ ಫಸ್ಟ್ ಕಟ್ ಮಾಡಿ. ಸ್ಟಾರ್ಟ್ ಯುವರ್ ಡೇ ವಿತ್ ಪ್ರೋಟೀನ್ ರಿಚ್ ಫುಡ್ಸ್. ಸೊ ಏನಪ್ಪ ಪ್ರೋಟೀನ್ ರಿಚ್ ಫುಡ್ಸ್ ಏನೇನೆಲ್ಲ ಸಿಗುತ್ತೆ ಅಂದ್ರೆ, ನೀವು ಏನು ಇಲ್ಲ, ಒಂದು ಮೂರೇ ಮೂರು ಮೊಟ್ಟೆ ತಿನ್ಬೋದು ಅಷ್ಟೇ. ಸೊ ಒಂದು ಆಮ್ಲೆಟ್ ಮಾಡ್ಕೊಳ್ಳಿ, ನಿಮ್ಗೆ ಇಷ್ಟ ಬಂದಂಗ ಅದನ್ನ ಕುಕ್ ಮಾಡ್ಬೋದು. ಸೊ ಎಗ್ಸ್ ಅನ್ನೋದನ್ನ ಸೇರಿಸ್ಕೊಳ್ಳಿ, ಅದ್ರ ಜೊತೆಗೆ ಎಗ್ ರೈಸ್ ಮಾಡ್ಕೊಂತೀನಿ, ಎಗ್ ಜೊತೆ ಬ್ರೆಡ್ ಸೇರಿಸ್ಕೊಂತೀನಿ, ಅದನ್ನೆಲ್ಲ ಮಾಡಬಾರ್ದು. ಫಸ್ಟ್ ಕ್ಲಾಸ್ ಪ್ರೋಟೀನ್, ಸೊ ಪ್ರೋಟೀನ್ ರಿಚ್ ಫುಡ್ಸ್ ಮಾತ್ರ ನೀವು ತಿನ್ನಿ. ಸೊ ಫಸ್ಟ್ ಕ್ಲಾಸ್ ಪ್ರೋಟೀನ್ ತಿಂದ್ರೆ ತುಂಬಾ ಒಳ್ಳೇದು. ಅದಕ್ಕೆ ನಾನು ಸಪರೇಟ್ ಆಗಿ ಒಂದು ವಿಡಿಯೋ ಹಾಕ್ತೀನಿ, ಫಸ್ಟ್ ಕ್ಲಾಸ್ ಅಂದ್ರೆ ಏನು, ಸೆಕೆಂಡ್ ಕ್ಲಾಸ್ ಅಂದ್ರೆ ಏನು. ಸೊ ದೇರ್ ಈಸ್ ಅ ಲಾಟ್ ಟು ಎಕ್ಸ್ಪ್ಲೈನ್ ರಿಗಾರ್ಡಿಂಗ್ ಪ್ರೋಟೀನ್ ರಿಚ್ ಫುಡ್ಸ್. ಓಕೆನಾ? ಸೊ ಫಸ್ಟ್ ಮೀಲ್ ನಿಮ್ಗೆ ಯಾವಾಗ್ಲೂ ಪ್ರೋಟೀನ್ ರಿಚ್ ಆಗಿರ್ಬೇಕು. ನನ್ನ ಒಂದು ಗೋ ಟು ವಿಷಯ ಏನಂದ್ರೆ ಎಗ್ಸ್ ತಿನ್ಕೊಂಬೋದು. ಸೊ 3 ಎಗ್ಸ್ ನ ನೀವು ಆರಾಮಾಗಿ ಆಮ್ಲೆಟ್ ಮಾಡ್ಕೊಳ್ಳಿ, ಸೊ ಇಲ್ಲ ಬಂದ್ಬಿಟ್ಟು ಬಾಯ್ಲ್ ಮಾಡ್ಕೊಳ್ಳಿ, ಅದ್ರ ಜೊತೆಗೆ ಯಾವ್ದಾದ್ರು ಒಂದು ಫ್ಯಾಟ್ ಸೋರ್ಸ್ ನ ಸೇರಿಸ್ಕೊಳ್ಳಿ, ಚೀಸು, ಬಟರ್ ಈ ತರ ಅದನ್ನ ಯೂಸ್ ಮಾಡಿ ಕುಕ್ ಮಾಡೋದಕ್ಕೆ. ಸೊ ಶಾರ್ಟ್ ಅಲ್ಲ, ಸೊ ಫಸ್ಟ್ ಮೀಲ್ ಯಾವಾಗ್ಲೂ ಪ್ರೋಟೀನ್ ರಿಚ್ ಆಗಿರ್ಬೇಕು. ಇನ್ ಕೇಸ್ ನಾವು ಅದನ್ನ ಕುಕ್ ಮಾಡೋಕ್ಕಾಗಲ್ಲ, ಟೈಮ್ ಇಲ್ಲ ಅಂದ್ರೆ ಒಂದು ಪ್ರೋಟೀನ್ ಶೇಕ್ ನ ನೀವು ಕನ್ಸ್ಯೂಮ್ ಮಾಡ್ಬೋದು. ಸೊ ಅದನ್ನು ಹೆಂಗ್ ಮಾಡೋದಂತ ನಾನು ಹಿಂದೆ ನನ್ನ ಇದೇ ಚಾನಲ್ ಅಲ್ಲಿ ವಿಡಿಯೋದಲ್ಲಿ ಇದೇ ಪ್ಲೇಲಿಸ್ಟ್ ಅಲ್ಲಿ ಹೋಗಿ ಚೆಕ್ ಮಾಡಿ ನೋಡಿ. ಫಿಟ್ನೆಸ್ ಕಾಂಟೆಂಟ್ ಅಲ್ಲಿ ಇದೆ ಪ್ಲೇಲಿಸ್ಟ್ ಅಲ್ಲಿ, ಫಿಟ್ನೆಸ್ ಅಂತ ಇರುತ್ತೆ. ಸೊ ಅದರಲ್ಲಿ ಇರುತ್ತೆ, ನೀವು ಹೋಗಿ ಚೆಕ್ ಮಾಡಿ ನೋಡ್ಬೋದು. ಪ್ರೋಟೀನ್ ಶೇಕ್ ಹೆಂಗೆ ಪ್ರಿಪೇರ್ ಮಾಡೋದಂತ ನಾನು ಹಾಕಿದೀನಿ. ಸೊ ಯು ಕ್ಯಾನ್ ಚೆಕ್ ಇಟ್ ಔಟ್, ಪ್ರೋಟೀನ್ ಶೇಕ್ ನು ತಗೊಂಬೋದು. ಇಟ್ಸ್ ಅಬ್ಸಲ್ಯೂಟ್ಲಿ ನ್ಯಾಚುರಲ್. ಸೊ ಈಗ ಸೆಕೆಂಡ್ ವಿಷಯಕ್ಕೆ ಹೋಗೋಣ. ಸೊ ಸೆಕೆಂಡ್ ವಿಷಯ, ವೆನ್ ಯು ಆರ್ ಹಂಗ್ರಿ ಟ್ರೈ ವಾಟರ್ ಫಸ್ಟ್. ಸೊ ಇದೊಂದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಜಾಸ್ತಿ ಚೆನ್ನಾಗಿ ಈಗ ಊಟ ಮಾಡಿದ ತಕ್ಷಣ ಸ್ವಲ್ಪ ಹೊತ್ತಾದ್ಮೇಲೆ ಏನಾದ್ರು ಒಂದು ಸ್ವೀಟ್ ತಿನ್ನೋಣ. ಸೊ ಇಲ್ಲ ಅಂದ್ರೆ ಸೊ ಬೇರೆ ಏನಾದ್ರು ತಿನ್ನೋಣ. ಏನಾದ್ರು ಒಂದು ಕ್ರೇವಿಂಗ್ಸ್ ಇರುತ್ತೆ, ಇದು ಸಾಕಾಗಲ್ಲ, ಅದು ಸಾಕಾಗಲ್ಲ, ಬೇರೆ ಏನಾದ್ರು ತಿನ್ನೋಣ, ಸ್ವೀಟ್ ಏನಾದ್ರು ಒಂದು ತಿನ್ನೋಣ ಅಂದಾಗ, ಸೊ ಜಸ್ಟ್ ಈ ತರ ನೀರ್ ಕುಡಿರಿ ಫಸ್ಟ್. ಸೊ ಫಸ್ಟ್ ಒಂದು ಗ್ಲಾಸ್ ಆಫ್ ವಾಟರ್ ನ ಕಂಪ್ಲೀಟ್ ಆಗಿ ನೀವು ಕುಡಿದ್ರೆ, ಸೊ ಅದನ್ನೇ ನಿಮ್ಮ ಒಂದು ಏನ್ ಹೇಳ್ತಾರೆ, ಅದನ್ನ ಡಿಹೈಡ್ರೇಷನ್ ಆಗಿ ಅಂತ ಹೇಳ್ತಾರೆ. ಸೊ ಎಲೆಕ್ಟ್ರೋಲೈಟ್ಸ್ ನಿಮ್ ಬಾಡಿ ಇರಲ್ಲ, ಅದು ನಿಮಗೆ ಬಂದು ಸೇರುತ್ತೆ. ಅದು ಸೇರೋದಕ್ಕೆ ಸೊ ಫಸ್ಟ್ ನೀರ್ನ ಟ್ರೈ ಮಾಡಿ, ಆಮೇಲೆ ನೀವು ಊಟ ಮಾಡಕ್ ಹೋದ್ರೆ, ಸೊ ನಿಮ್ಗೇನು ಅಷ್ಟು ನೀವು ಇದಾಗಿದ್ದೀರಾ, ಅಷ್ಟು ಡ್ರೈ ಆಗಿದ್ದೀರಾ, ನಿಮ್ಗೆ ಹಸಿವು ಆಗ್ತಿದೆ ಅನ್ನೋ ಒಂದು ವಿಷಯ ಎಲ್ಲ ಗೊತ್ತಾಗಲ್ಲ. ಹಂಗ್ರಿ ಆಗಿದೆ, ಕ್ರೇವಿಂಗ್ ಆಗಿದೆ, ಸ್ವೀಟ್ ಏನಾದ್ರು ತಿನ್ಬೇಕಂದಾಗ ಡ್ರಿಂಕ್ ವಾಟರ್. ಓಕೆ, ಸೊ ಇದು ನಮ್ಮ ಒಂದು ಸೆಕೆಂಡ್ ಪಾಯಿಂಟ್ ಇರುತ್ತೆ. ತುಂಬಾ ಸಿಂಪಲ್ ಆದ ಟಾಪಿಕ್ ಅಷ್ಟೇ, ತುಂಬಾ ಸಿಂಪಲ್ ಆದ ವಿಷಯಗಳೇ. ಸೊ ಟ್ರೈ ಲೋ ಕಾರ್ಬ್ ಫುಡ್ಸ್. ಎಸ್, ನಾನು ಏನೋದು ಹೇಳೋದು ಏನಂದ್ರೆ, ಸೊ ಈಗ ನೀವು ಬ್ರೇಕ್ಫಾಸ್ಟ್ ಅಲ್ಲಿ ನಾನು ಹೇಳ್ಬಿಟ್ಟೆ ಪ್ರೋಟೀನ್ ರಿಚ್ ಫುಡ್ಸ್ ಮಾತ್ರ ತಗೊಳ್ಳಿ ಅಂತ. ಸೊ ಆಮೇಲೆ ರೆಸ್ಟ್ ಆಫ್ ದ ಡೇ ಫುಲ್ ಆಗಿ ನೀವು ಜಾಸ್ತಿ ಕಾರ್ಬೋಹೈಡ್ರೇಟ್ ರಿಲೇಟೆಡ್ ಆಗಿರೋ ವಿಷಯ ತಿಂತಿದ್ರೆ ಏನಾಗುತ್ತೆ ಅಂದ್ರೆ, ಸೊ ನಾನು ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡಕ್ ಟ್ರೈ ಮಾಡ್ತೀನಿ ಇಲ್ಲಿ ನಿಮ್ಗೆ. ಸೊ ನೀವು ಯಾವಾಗ 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 ಕಾರ್ಬ್ಸ್ ನ ತಿನ್ನಕ್ ಸ್ಟಾರ್ಟ್ ಮಾಡ್ತೀರಾ, ಕಾರ್ಬ್ಸ್ ಅಂದ್ರೆ ರೈಸು, ಮ್ಯಾಕ್ಸಿಮಮ್
ಪರಿಣಾಮವಾಗಿ ಏನೇನೆಲ್ಲ ಇರುತ್ತೆ ನಮ್ಮ ಮನೆಯಲ್ಲಿ ಎಲ್ಲ ಕಾರ್ಬ್ ಸೋರ್ಸಸ್ ಆಗಿ ಇರುತ್ತೆ. ಸೊ ಹೋಮ್ ಮೇಡ್ ಫುಡ್ ಅಂತ ಕಾರ್ಬೋಹೈಡ್ರೇಟ್ಸ್ನ ಜಾಸ್ತಿ ಲೋಡ್ ಮಾಡ್ತಿರ್ತೀವಿ. ಸೊ ಅದನ್ನ ನೀವು ತಿನ್ಬೇಕಾದ್ರೆ ಡೈರೆಕ್ಟ್ ಆಗಿ ಅದು ಬ್ಲಡ್ ಸ್ಟ್ರೀಮ್ಗೆ ಹೋಗ್ಬೇಕು ಅಂದ್ರೆ ಅದಕ್ಕೆ ಬೇರೆ ಒಬ್ಬರ ಹೆಲ್ಪ್ ಅನ್ನೋದು ಬೇಕು. ಸೊ ಅವು ಸ್ವಲ್ಪ ಹಾರ್ಮೋನ್ಸ್ ಅನ್ನೋದು ಹೆಲ್ಪ್ ಮಾಡ್ಬೇಕು. ಸೊ ಇನ್ಸುಲಿನ್ ಅನ್ನೋದು ಸ್ಪೈಕ್ ಆಗುತ್ತೆ. ಸೊ ಇನ್ಸುಲಿನ್ ಸ್ಪೈಕ್ ಆಗೋದ್ರಿಂದ ನಿಮ್ಮ ಶುಗರ್ ಲೆವೆಲ್ಸ್ ಬ್ಲಡ್ ಶುಗರ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ. ಸೊ ಅದು ನಿಮ್ಗೆ ಬ್ಲಡ್ ಸ್ಟ್ರೀಮ್ ತಗೊಂಡು ಹೋಗಿ ಕೊಡ್ಬೇಕಲ್ಲ. ನೀವು ತಿನ್ನೋ ಒಂದು ಫುಡ್ ನ ಇದ್ ಮಾಡಿ ಡೈಜೆಸ್ಟ್ ಮಾಡಿ ಅದನ್ನ ತಗೊಂಡು ಹೋಗಿ ನಿಮ್ ಬ್ಲಡ್ ಸ್ಟ್ರೀಮ್ ಕೊಡೋದಕ್ಕೆ ಸೊ ಸ್ವಲ್ಪ ವರ್ಕ್ ಅನ್ನೋದು ಒಳಗಡೆ ನಡೆಯುತ್ತೆ ಬಾಡಿದಲ್ಲಿ. ಅವಾಗ ಆ ಇನ್ಸುಲಿನ್ ಲೆವೆಲ್ ಸ್ಪೈಕ್ ಆಗೋದ್ರಿಂದ ನಿಮ್ಮ ಬ್ಲಡ್ ಗ್ಲೂಕೋಸ್ ಲೆವೆಲ್ಸ್ ಎಲ್ಲ ಜಾಸ್ತಿ ಆಗುತ್ತೆ. ಇದನ್ನ ಶುಗರ್ ಅಂತಾರೆ, ನಿಮ್ಮ ಬ್ಲಡ್ ಅಲ್ಲಿ ಇರೋದನ್ನೇ ಶುಗರ್ ಅಂತಾರಲ್ಲ. ಸೊ ಬ್ಲಡ್ ಗ್ಲೂಕೋಸ್ ಲೆವೆಲ್ಸ್ ಜಾಸ್ತಿ ಆದಾಗ ನಿಮ್ಮ ಶುಗರ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ. ಸೊ ಅದರಿಂದ ಯಾವಾಗ ಯಾವಾಗ ನೀವು ಕಾರ್ಬ್ಸ್ ನ ತಿಂತಿರೋ ಅವಾಗೆಲ್ಲ ನಿಮ್ಮ ಬ್ಲಡ್ ಗ್ಲೂಕೋಸ್ ಲೆವೆಲ್ ಜಾಸ್ತಿ ಆಗ್ತಾನೆ ಹೋಗಿರುತ್ತೆ. ಸೊ ಅದಕ್ಕೆ ನೀವು ಲೋ ಕಾರ್ಬ್ ಡಯಟ್ಗೆ ಶಿಫ್ಟ್ ಆಗಬೇಕು. ಲೋ ಕಾರ್ಬ್ ಫುಡ್ಸ್ನೆಲ್ಲ ಟ್ರೈ ಮಾಡಿ. ಫಾರ್ ಎಕ್ಸಾಂಪಲ್, ಈಗ ಚಪಾತಿ ಮಾಡ್ಕೊಂತೀರಾ ಅಂದ್ರೆ ಸೊ ಚಪಾತಿ ಹಿಟ್ಟೇಂದ್ರಲ್ಲಾಗಿರುತ್ತೆ, ಸೊ ಗೋಧಿದಲ್ಲಾಗಿರುತ್ತೆ. ಸೊ ಅದನ್ನ ನೀವು ರಾಗಿ ದೋಸೆಯಾಗಿ ಮಾಡ್ಕೊಂಡು ತಿನ್ಬೋದು, ಇಲ್ಲ ಜೋಳ ರೊಟ್ಟಿ ಮಾಡ್ಕೊಂಡು ತಿನ್ಬೋದು. ಸೊ ಈ ತರ ಸೊ ಬೇರೆ 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 ವಿಷಯಗಳಿಗೆ ನೀವು ಶಿಫ್ಟ್ ಆಗ್ಬೋದು. ಓಕೆ, ಲೋ ಕಾರ್ಬ್ ಫುಡ್ಸ್ ಅಂತ ಟ್ರೈ ಮಾಡಿ, ನಿಮ್ಮ ಒಂದು ಓನ್ ರಿಸರ್ಚ್ ಅನ್ನೋದನ್ನ ಮಾಡಿ. ಸೊ ಜಾಸ್ತಿ ವಿಷಯನ ನೀವು ಕಲ್ತ್ಕೊಂತೀರಾ. ಇದು ಥರ್ಡ್ ಪಾಯಿಂಟ್, ಲೋ ಕಾರ್ಬ್ ಫುಡ್ಸ್ನ ಟ್ರೈ ಮಾಡಿ. ಆಮೇಲೆ ಇನ್ನೊಂದು, ಇದೊಂದು ತುಂಬಾನೇ ಇಂಪಾರ್ಟೆಂಟ್ ಆದ ಒಂದು ವಿಷಯ, ಸೊ ಅವಾಯ್ಡ್ ಶುಗರ್. ಸೊ ಶುಗರ್ ಒಂದು ವಿಷಯನ ನೀವು ಮಾತ್ರ ಬಿಟ್ಟಿದ್ದೀರಾ ಅಂದ್ರೆ, ಸೊ ನಾನು ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ ಒಂದು ವಿಷಯ ಹೇಳ್ಬೇಕು. ಸೊ ಏನು ಅಂತ ಕೇಳಿದ್ರೆ, ಸೊ ಈಗ ನಾನು ಶುಗರ್ ತಾನೆ ತಿನ್ಬಾರ್ದು, ವೈಟ್ ಶುಗರ್ ತಾನೆ ತಿನ್ಬಾರ್ದು, ನಾನು ಬಂದ್ಬಿಟ್ಟು ಬೆಲ್ಲ ತಿಂತೀನಿ ನಾನು, ಆಮೇಲೆ ಬೇರೆ ಬೇರೆ ಜಾಸ್ತಿ ವಿಷಯಗಳಿದೆ ಶುಗರ್ ರಿಲೇಟೆಡ್ ಆಗಿದೆ, ಬೆಲ್ಲ ಇದೆ, ಆಮೇಲೆ ಬ್ರೌನ್ ಶುಗರ್ ಅಂತ ಒಂದು ವಿಷಯ ಸ್ಟಾರ್ಟ್ ಆಗಿದೆ. 40 ರೂಪಾಯಿ ಮಾರ್ತಿದ್ದಾರೆ 500 ಗ್ರಾಮ್ಸ್ ನ. ಸೊ ಅದು ಹೆಲ್ದಿ ವರ್ಷನ್ ಅಂತ ಹೇಳಿ ಮಾರ್ತಿದ್ದಾರೆ. ಸೊ ಅದನ್ನ ಫಸ್ಟ್ ಅವಾಯ್ಡ್ ಮಾಡಿ. ಓಕೆ, ಸೊ ಯಾವುದೇ ಫಾರ್ಮ್ ಆಫ್ ಫುಡ್ ನಿಮ್ಗೆ ಹೆಲ್ದಿ ಅಂತ ಏನ್ ಮಾರ್ಕೆಟ್ ಮಾಡ್ತಿದ್ದಾರೆ ದೊಡ್ಡ ದೊಡ್ಡ ಕಂಪನಿಗಳು, ಕಂಪನಿ ಹೆಸರೆಲ್ಲ ನಾನು ಇಲ್ಲಿ ಹೇಳಲ್ಲ, ಸೊ ದೊಡ್ಡ ದೊಡ್ಡ ಕಂಪನಿಗಳು ಏನ್ ಹೇಳ್ತಿದ್ದಾರೆ, ಸೊ ಅದೆಲ್ಲ ಹಣ್ಣೆಲ್ದಿನೇ. ಸೊ ಹೆಲ್ದಿ ಅಂದ್ರೆ ರಿಯಲ್ ಫುಡ್ಸ್ ಅಲ್ಲಿ ಇದೆ, ಹೆಲ್ದಿ ವೆಜಿಟೇಬಲ್ಸ್ ಇದೆ ನಿಮ್ಗೆ, ಬಂದ್ಬಿಟ್ಟು ಚಿಕನ್ ಇದೆ, ಮತ್ತೆ ಮಟನ್ ಇದೆ, ಮತ್ತೆ ಎಗ್ಸ್ ಇದೆ. ಸೊ ಇದೆಲ್ಲ ಒಂದು ರಿಯಲ್ ಫುಡ್ಸ್. ಈ ಒಂದು ಫುಡ್ಸ್ ತಿನ್ನೋದ್ರಿಂದಾನೇ ನೀವು ಜಾಸ್ತಿ ಹೆಲ್ದಿ ಆಗಿರ್ಬೋದು. ಸೊ ಅವಾಯ್ಡ್ ಶುಗರ್, ಒಂದು 30 ಡೇಸ್ ಅವಾಯ್ಡ್ ಮಾಡಿ ನೋಡಿ. ಸೊ ಯು ವಿಲ್ ಗೆಟ್ ಎ ಹ್ಯೂಜ್ ಚೇಂಜ್ ಇನ್ ಯುವರ್ ಬಾಡಿ. ಸೊ ಈ ಒಂದು ವಿಷಯಗಳೆಲ್ಲ, ಸೊ ಈ ತರ ವಿಡಿಯೋಸ್ ಎಲ್ಲ ನಿಮ್ಗೆ ಇನ್ನು ಜಾಸ್ತಿ ಬೇಕು ಅಂದ್ರೆ ನೀವು ನನ್ನ ಮೋಟಿವೇಟ್ ಮಾಡ್ಲೇಬೇಕು. ಸೊ ಅವಾಗ್ಲೇ ನನಗೆ ಈ ತರ ವಿಡಿಯೋ ಮಾಡೋಕ್ಕೆಲ್ಲ ಒಂದು ಸ್ಟ್ರೆಂತ್ ಅನ್ನೋದು ಸಿಗುತ್ತೆ. ಸೊ ಅದಕ್ಕೆ ನೀವು ಮಾಡ್ಬೇಕಾಗಿರೋ ಒಂದೇ ಒಂದು ವಿಷಯ ಏನಂದ್ರೆ, ಅಲ್ಲಿ ಒಂದು ಲೈಕ್ ಬಟನ್ ಇದೆ ಅದನ್ನ ಕ್ಲಿಕ್ ಮಾಡಿ. ಪ್ಲಸ್ ಇದು ಈ ಒಂದು ವಿಡಿಯೋ ಜಾಸ್ತಿ ಜನಕ್ಕೆ ಹೆಲ್ಪ್ ಆಗುತ್ತೆ, ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ ಅನ್ಕೊಂಡ್ರೆ ಅದನ್ನ ಶೇರ್ ಮಾಡಿ. ಆಮೇಲೆ ಒಂದು ರೆಡ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡೋದ್ರಿಂದ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತೀರಾ, ನಾನು ಹಾಕೋ ವಿಡಿಯೋಸ್ ಎಲ್ಲ ನಿಮಗೆ ಬಂದು ಸೇರ್ತಿರುತ್ತೆ. ಸೊ ಎವ್ರಿಥಿಂಗ್ ವಿಲ್ ಬಿ ವೆರಿ ವ್ಯಾಲ್ಯೂಬಲ್ ಕಾಂಟೆಂಟ್ ಅಂತಾನೆ ಹೇಳ್ತೀನಿ. ಸೊ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ. ಆ ಥರ ಇಷ್ಟ ಆಗಿದ್ರೆ ಸೊ ಇಲ್ಲಿ ಕೆಳಗಡೆ ಇರೋ 3 ವಿಷಯನ್ನು ಮಾಡಿ, ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್. ನಾನು ಇನ್ನೊಂದು ಇಂಪಾರ್ಟೆಂಟ್ ವಿಡಿಯೋ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಸಿ ಯು, ಬಾಯ್, ಟೇಕ್ ಕೇರ್.